ಚುನಾವಣೆಗಿಂತ ಮೊದಲೇ ಹರಿಯಾಣದಲ್ಲಿ ಬಿಜೆಪಿ ಸೋಲೊಪ್ಪಿಕೊಂಡಿದೆಯಾ? ಜಾಟ್ ಸಮುದಾಯ ಬಿಜೆಪಿಯ ವಿರುದ್ಧ ನಿಂತಿದೆಯಾ? ರೈತ ವಿರೋಧಿ ಪ್ರತಿಭಟನೆಯನ್ನ ನಿರ್ಲಕ್ಷಿಸಿದ ಬಿಜೆಪಿ ಈ ಬಾರಿ ಅದಕ್ಕೆ ಭಾರಿ ಬೆಲೆ ತೆರಲಿದೆಯಾ? ಖ್ಯಾತ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಅವರೇ ಕಾಂಗ್ರೆಸ್ ಪರ ಬ್ಯಾಟಿಂಗ್ ಮಾಡಿರುವುದರ ಹಿನ್ನೆಲೆ ಏನು? ರಾಹುಲ್ ಗಾಂಧಿಯ ಪ್ಲಾನ್ ಕ್ಲಿಕ್ ಆಗ್ತಾ ಇದೆಯಾ? ಎಲ್ಲವನ್ನ ಹಂಚಿಕೊಳ್ತೇನೆ. ಅದಕ್ಕಿಂತ ಮೊದಲು ಒಂದು ವಿನಂತಿ, ಸನ್ಮಾರ್ಗ ನ್ಯೂಸ್ ಚಾನೆಲನ್ನು ನೀವು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲದೇ ಇದ್ದರೆ ಇನ್ನಾದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಾತ್ರ ಅಲ್ಲ, ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮಗಳನ್ನು ನಿಮ್ಮವರ ಜೊತೆ ಹಂಚಿಕೊಳ್ಳಿ, ಅವರಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಿ. ಸತ್ಯ ಸುದ್ದಿಯನ್ನು ಜನರಿಗೆ ತಲುಪಿಸುವುದಕ್ಕೆ ನಿಮ್ಮ ಬೆಂಬಲ ಬಹಳ ಅಗತ್ಯ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಹರಿಯಾಣ ವಿಧಾನಸಭಾ ಚುನಾವಣೆಯ ಪ್ರಚಾರದ ಕೊನೆಯ ದಿನದಂದು ಬಿಜೆಪಿಗೆ ಭಾರೀ ಆಘಾತವಾಗಿದೆ. ಪರಿಶಿಷ್ಟ ಜಾತಿಯ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದ ಮಾಜಿ ಸಿರ್ಸಾ ಲೋಕಸಭಾ ಸದಸ್ಯ ಬಿಜೆಪಿಯ ಅಶೋಕ್ ತನ್ವಾರ್ ಅವರು ರಾಹುಲ್ ಗಾಂಧಿಯ ಸಮಕ್ಷಮ ಕಾಂಗ್ರೆಸ್ ಸೇರಿದ್ದಾರೆ. ಬಿಜೆಪಿ ಈ ಪಕ್ಷಾಂತರವನ್ನು ನಿರೀಕ್ಷಿಸಿಯೇ ಇರಲಿಲ್ಲ. ಇನ್ನೊಂದು ಕಡೆ ಖ್ಯಾತ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಅವರು ಪ್ರಚಾರ ಕಣಕ್ಕೆ ಇಳಿದಿದ್ದಾರೆ. ತೋಶಾಮ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ನ ಅನಿರುದ್ಧ ಚೌಧರಿಗೆ ಮತ ಹಾಕುವಂತೆ ಅವರು ಬಹಿರಂಗ ಭಾಷಣದಲ್ಲಿ ಜನರೊಂದಿಗೆ ವಿನಂತಿಸಿದ್ದಾರೆ. ಬಿಜೆಪಿ ಅಭ್ಯರ್ಥಿಗಳು ಹೋದಲ್ಲೆಲ್ಲ ಜನರಿಂದ ತೀವ್ರ ಪ್ರತಿಭಟನೆಯನ್ನು ಎದುರಿಸ್ತಾ ಇದ್ದಾರೆ. ರಾಧಿಯಾ ಮತ್ತು ಹಿಸ್ಸಾರ್ ಎಂಬ ಎರಡು ಕ್ಷೇತ್ರಗಳು ಇದಕ್ಕೆ ಇತ್ತೀಚಿನ ಸೇರ್ಪಡೆ. ರಾಧಿಯಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿರುವ ಸುನೀತಾ ದುಗ್ಗಲ್ ಅವರು ಚುನಾವಣಾ ಪ್ರಚಾರಕ್ಕೆಂದು ಕ್ಷೇತ್ರಕ್ಕೆ ಹೋಗಿದ್ದರು. ಆದರೆ ಜನರು ಅವರನ್ನು ಪ್ರಶ್ನಿಸಿದ್ದಾರೆ. ಶಂಭು ಮತ್ತು ಕನೋರಿ ಗಡಿ ಪ್ರದೇಶದಲ್ಲಿ ರೈತರು ನಡೆಸ್ತಾ ಇರುವ ಹೋರಾಟವನ್ನು ನ್ಯಾಯಯುತ ಎಂದು ನೀವು ಹೇಳಬೇಕು ಎಂದವರು ಒತ್ತಾಯಿಸಿದ್ದಾರೆ. ಹಾಗೆಯೇ ಕನೋರಿ ಗಡಿಯಲ್ಲಿ ಪಂಜಾಬಿನ ರೈತ ಶುಭಕರಣ್ ಸಿಂಗ್ ಅವರ ಹತ್ಯೆ ನಡೆಸಿರುವುದರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಭಾರತೀಯ ಕಿಸಾನ್ ಯೂನಿಯನ್ನ ರೈತರು ಈ ಆಗ್ರಹದಲ್ಲಿ ಮುಂಚೂಣಿಯಲ್ಲಿದ್ದರು. ದುಗ್ಗಲ್ ಇದಕ್ಕೆ ಸ್ಪಷ್ಟವಾಗಿ ಪ್ರತಿಕ್ರಿಯಿಸಲಿಲ್ಲ. ಜನರು ಸಿಡಿದೆದ್ರು, ಅವರನ್ನು ಭಾಷಣ ಮಾಡದಂತೆ ತಡೆದು ಅಲ್ಲಿಂದ ಓಡಿಸಿದರು. ಹಿಸ್ಸಾರ್ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕಮಲ್ ಗುಪ್ತಾ ಅವರಿಗೂ ರೈತರಿಂದ ಸಿಕ್ಕಿದ್ದು ಇಂಥದ್ದೇ ಪಾರಿತೋಷಕ. ಸಭೆಯಲ್ಲಿ ಪ್ರಚಾರ ಭಾಷಣ ಮಾಡ್ತಾ ಇದ್ದಾಗ ಜನರು ಅವರಿಗೆ ಚಪ್ಪಲಿ ಎಸೆದರು. ಆದಂಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಭವ್ಯ ಬಿಷ್ಣೋಯ್ ಅವರನ್ನು ಕಣಕ್ಕಿಳಿಸಿದೆ. ಇವರು ಸಿಟ್ಟಿಂಗ್ MLA. ಆದರೆ ಮೊನ್ನೆ ಅವರು ಚುನಾವಣಾ ಪ್ರಚಾರಕ್ಕೆಂದು ಹೋದಾಗ ಜನರು ತಿರುಗಿ ಬಿದ್ದರು. ಊರವರು ಮತ್ತು ಇವರ ಬೆಂಬಲಿಗರ ನಡುವೆ ಮಾರಾಮಾರಿಯೇ ನಡೆಯಿತು. ಕೊನೆಗೆ ಭಾಷಣ ಮಾಡದೆ ಈ ಭವ್ಯ ಅಲ್ಲಿಂದ ಕಾಲ್ಕಿತ್ತು. ಇಂಥದ್ದೇ ಪರಿಸ್ಥಿತಿಯನ್ನು ಬಿಜೆಪಿ ಅಂಬಾಲಾದ ನಾರಾಯಣ್ ಘರ್ನಲ್ಲಿ ಎದುರಿಸಬೇಕಾಯಿತು. ಪವನ್ ಸೈನಿ ಎಂಬ ಬಿಜೆಪಿಯ ಅಭ್ಯರ್ಥಿಯನ್ನು ಜನರು ಮುತ್ತಿಗೆ ಹಾಕಿದರು. ಜನರು ಕಪ್ಪು ಬಾವುಟ ಪ್ರದರ್ಶಿಸಿದರು. ಬಿಜೆಪಿ ವಿರೋಧಿ ಘೋಷಣೆ ಕೂಗಿದರು. ಎಲ್ಲಿಯವರೆಗೆ ಅಂದರೆ ಕೊನೆಗೆ ಅವರು ತನ್ನ ದಾರಿಯನ್ನೇ ಬದಲಿಸಿ ತಿರುಗಿ ಹೋಗಬೇಕಾಯಿತು. ಈ ಕ್ಷೇತ್ರದಲ್ಲಿ ಈಗಿನ ಮುಖ್ಯಮಂತ್ರಿ ನಾಯಬ್ ಸಿಂಗ್ ಸೈನಿ ಅವರು 2014 ಗೆದ್ದಿದ್ದರು. ಫರೀದಾಬಾದ್ನ ಬಡಕಲ್ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ದಾನಿಶ್ ಅಡಲ್ಕಾ ಅವರ ಪರಿಸ್ಥಿತಿಯು ಇದಕ್ಕಿಂತ ಭಿನ್ನ ಅಲ್ಲ. ಅವರನ್ನು ಜನರು ತಡೆದರು, ಮುತ್ತಿಗೆ ಹಾಕಿದರು, ಘೋಷಣೆ ಕೂಗಿದರು. ಕೊನೆಗೆ ಅವರು ಕೂಡ ದಾರಿ ಬದಲಿಸಿ ಬೇರೆಡೆಗೆ ಹೊರಟು ಹೋಗಬೇಕಾಯಿತು. ಎಲ್ಲಿಯವರೆಗೆ ಅಂದರೆ ಜನರು ಅವರನ್ನು ಕಾರಿನಿಂದ ಹಿಡಿದು ಹೊರಗೆಳೆಯಲು ಪ್ರಯತ್ನಿಸಿದರು. ರಸ್ತೆಯಲ್ಲಿ ಸ್ವಲ್ಪ ನಡೀರಿ, ಗುಂಡಿಗಳನ್ನು ನೋಡಿ, ಮಳೆಯಲ್ಲಿ ನೆನೆದು ಕ್ಷೇತ್ರದ ರಸ್ತೆಯ ಪರಿಸ್ಥಿತಿಯನ್ನು ನೋಡಿ ಎಂದವರು ಬಲವಂತಪಡಿಸಿದರು. ಇದಕ್ಕಿಂತಲೂ ಆಘಾತಕಾರಿ ಏನು ಅಂದರೆ, ಬಿಜೆಪಿಯಿಂದ 6 ಗೆದ್ದಿರುವ ಮತ್ತು ಗೃಹ ಸಚಿವರಾಗಿರುವ ಅನಿಲ್ ವಿಜ್ ಅವರೇ ಸಾರ್ವಜನಿಕ ಸಭೆಯಲ್ಲಿ ಮಾತಾಡದೆ ಹಿಂತಿರುಗಿ ಹೋಗಬೇಕಾಗಿ ಬಂದದ್ದು. ಭಾರತೀಯ ಕಿಸಾನ್ ಯೂನಿಯನ್ನ ರೈತರು ಅವರ ವಿರುದ್ಧ ಘೋಷಣೆ ಕೂಗಿದ್ರು. ರೈತ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ಶುಭಕರಣ್ ಸಿಂಗ್ ಅವರ ಹತ್ಯೆಯನ್ನು ಪ್ರಶ್ನಿಸಿ ರೈತರು ಅವರ ವಿರುದ್ಧ ಮುತ್ತಿಗೆ ಹಾಕಿದರು. ಕೊನೆಗೆ ಅವರು ಬೇರೆ ದಾರಿ ಕಾಣದೆ ಹೊರಟು ಹೋದರು.
ಇದೇ ರೀತಿಯಲ್ಲಿ ಬಿಜೆಪಿ ಸಚಿವ ಕೃಷ್ಣ ಬೇಡಿ ಅವರನ್ನು ಜನರು ತರಾಟೆಗೆ ಎತ್ತಿಕೊಂಡರು, ಮುತ್ತಿಗೆ ಹಾಕಿದರು. ಹರಿಯಾಣದಲ್ಲಿ ಕಾಂಗ್ರೆಸ್, ಆಮ್ ಆದ್ಮಿ ಪಾರ್ಟಿ ಮತ್ತು ದುಷ್ಯಂತ್ ಚೌಟಾಲಾ ಅವರ ಜೆಜೆಪಿ ಬೇರೆ ಬೇರೆಯಾಗಿಯೇ ಸ್ಪರ್ಧಿಸ್ತಾ ಇದೆ. ಬಿಜೆಪಿಗೆ ಭರವಸೆ ಇರುವುದು ಈ ಮೂರು ಪಕ್ಷಗಳ ಪ್ರತ್ಯೇಕ ಸ್ಪರ್ಧೆಯ ಮೇಲೆ ಮಾತ್ರ. ಈ ಪಕ್ಷಗಳಿಗೆ ಮತ ಹಂಚಿಕೆಯಾದರೆ ತನ್ನ ಅಭ್ಯರ್ಥಿ ಗೆಲ್ಲಬಹುದು ಎಂಬ ಸಣ್ಣ ನಿರೀಕ್ಷೆ ಬಿಜೆಪಿಯಲ್ಲಿದೆ. ಅದರ ಹೊರತಾಗಿ ಈ ಚುನಾವಣೆಯಲ್ಲಿ ಗೆಲ್ಲುವ ಬಹುತೇಕ ಆಸೆಯನ್ನು ಬಿಜೆಪಿ ಕೈಬಿಟ್ಟಿದೆ. ಇದಕ್ಕೆ ಒಂದು ಕಾರಣ ಜಾಟ್ ಸಮುದಾಯ ಬಿಜೆಪಿಯೊಂದಿಗೆ ಮುನಿಸಿಕೊಂಡಿರೋದು, ಇನ್ನೊಂದು ರೈತ ಪ್ರತಿಭಟನೆಯನ್ನು ನಿರ್ಲಕ್ಷಿಸಿದ್ದು, ಅದರ ಜೊತೆಗೆ ಕುಸ್ತಿಪಟುಗಳ ಬಗ್ಗೆ ಬಿಜೆಪಿ ಅತ್ಯಂತ ಅನ್ಯಾಯವಾಗಿ ನಡೆಕೊಂಡಿರುವುದು ಕೂಡ ಬಿಜೆಪಿಗೆ ಇದೀಗ ಮುಳುವಾಗಿ ಪರಿಣಮಿಸಿದೆ. ಈ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಅತ್ಯಂತ ಬುದ್ಧಿವಂತಿಕೆಯಿಂದ ಬಳಸಿಕೊಳ್ತಾ ಇರುವುದು ಕೂಡ ಮಾಧ್ಯಮಗಳ ವರದಿಯಿಂದ ತಿಳಿದು ಬರ್ತಾ ಇದೆ. ಮುಖ್ಯವಾಗಿ ವಿನೇಶ್ ಫೋಗಾಟ್ ಅವರನ್ನು ಚುನಾವಣಾ ಕಣಕ್ಕೆ ಇಳಿಸಿದ್ದು ಅತ್ಯಂತ ಬುದ್ಧಿವಂತಿಕೆಯ ನಡೆ ಎಂದು ಹೇಳಲಾಗ್ತಾ ಇದೆ. ಅವರ ಜೊತೆಗೆ ಇತರ ಕುಸ್ತಿಪಟುಗಳು ಕಾಂಗ್ರೆಸ್ನ ಬೆಂಬಲಕ್ಕೆ ನಿಂತಿದ್ದಾರೆ. ಇನ್ನೊಂದು ಕಡೆ ವೀರೇಂದ್ರ ಸೆಹ್ವಾಗ್ ಅವರೇ ಕಾಂಗ್ರೆಸ್ ಪರ ಬ್ಯಾಟ್ ಬೀಸಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ 10 of 10 ಸ್ಥಾನಗಳನ್ನು ಗೆದ್ದಿದ್ದ ಬಿಜೆಪಿ ಈ ಬಾರಿ ಕೇವಲ 5 ಮಾತ್ರ ಗೆದ್ದಿರುವುದು ಕೂಡ ಬಿಜೆಪಿಯ ವಿರುದ್ಧ ಜನರ ಆಕ್ರೋಶದ ಮಟ್ಟವನ್ನು ಹೇಳುತ್ತೆ. 8 ಮತ ಎಣಿಕೆಗಿಂತಲೂ ಮೊದಲೇ ಬಿಜೆಪಿ ಶಸ್ತ್ರಾಸ್ತ್ರ ಕೆಳಗಿಟ್ಟಂತೆ ಕಾಣಿಸ್ತಾ ಇದೆ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.